ವಾಸ್ತವ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ನಿನ್ನೆ ವಿಡಿಯೋ ಮಾಡಿದ್ದೆ ಆರ್ ಸಿ ಬಿ ಟಾಪ್ 10 ರಿಟೈನ್ ಪ್ಲೇಯರ್ಸ್ ಗಳ ಬಗ್ಗೆ. ಸ್ಟ್ರಾಂಗ್ ಸೋರ್ಸ್ ಬಂದಿದೆ, ರಿಪೋರ್ಟ್ಸ್ ಪ್ರಕಾರ 10 ಜನ ಪಕ್ಕ 100% ರಿಟೈನ್ ಆಗಿದ್ದಾರೆ ಅಂತ. ಸೊ ಅವರೆಲ್ಲ ರಿಟೈನ್ ಆಗಬೇಕಾಗಿದ್ದವರೇ ರಿಟೈನ್ ಆಗಿದ್ದಾರೆ. ಇವಾಗ ರಿಲೀಸ್ಡ್ ಪ್ಲೇಯರ್ಸ್ ಗಳ ರಿಪೋರ್ಟ್ಸ್ ಬಂದಿದೆ. ಸ್ಟ್ರಾಂಗ್ ರಿಪೋರ್ಟ್ಸ್ ಹೇಳ್ತಿರೋ ಪ್ರಕಾರ 5 ಜನ ಅಂತೂ ಪಕ್ಕ ರಿಲೀಸ್ ಆಗಿದ್ದಾರೆ. 6 ಜನ ಅಂತ ಅಪ್ಡೇಟ್ಸ್ ಬರ್ತಿದೆ, ಬಟ್ 5 ಜನ ಅಂತೂ ಪಕ್ಕ ರಿಲೀಸ್ ಆಗಿದ್ದಾರೆ. ಇನ್ನೊಬ್ರು ಸ್ವಲ್ಪ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿದೆ. ಆ ಪ್ಲೇಯರ್ಸ್ ಗಳು ಯಾರ್ಯಾರು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂತಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯಿಂದ ಮಾತ್ರ ಮರಿಬೇಡಿ. ಸ್ವಲ್ಪ ದಿನದ ಹಿಂದೆ ಒಂದು ವೀಕ್ ಹಿಂದೆ ಒಂದು ವಿಡಿಯೋ ಮಾಡಿದೆ ನಾನು. ನನ್ನ ಪ್ರಕಾರ ಆರ್ ಸಿ ಬಿ ಇಂದ ರಿಲೀಸ್ ಆಗುವಂತ 5 ಜನ ಇವರು ಅಂತ. ಸೊ ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲಾನು ರಿಲೀಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಗುರು ಒಂಥರ ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು, ಒಂದು ರೇಂಜಿಗೆ ಸಕ್ಸಸ್ ಆಗಿದೆ. ಸೊ ಫಸ್ಟ್ ಪ್ಲೇಯರ್ ಯಾರಮ್ಮ ಅಂತಂದ್ರೆ ರಿಲೀಸ್ ಆಗೋದಕ್ಕೆ ಶರ್ಫ್ ಅಂಡ್ ರೂತರ್ ಫೋರ್ಡ್. ಲಾಸ್ಟ್ ಸೀಸನ್ 1 ಕೋಟಿ ಕೊಟ್ಬಿಟ್ಟು ಇವ್ರನ್ನ ತಗೊಂಡಿರ್ತಾರೆ. ಇವರಿಂದ ಏನು ಪರ್ಫಾರ್ಮೆನ್ಸ್ ಏನು ಬರೋದಿಲ್ಲ, ಎಲ್ಲ ರನ್ನೇ ಬಾಲ್ ಆಡ್ತಾ ಇರ್ತಾರೆ. ಸೊ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಇವರಿಗೆ ಸ್ವಲ್ಪ ಚಾನ್ಸ್ ಸಿಗುತ್ತೆ. ಮ್ಯಾಕ್ಸ್ವೆಲ್ ಅವರು ಇವರೆಲ್ಲ ಮಿಸ್ ಆಗಿದ್ದಾಗ, ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಮಿಸ್ ಆಗಿದ್ದಾಗ, ಬಟ್ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬಂದಿಲ್ಲ. ಆದ್ದರಿಂದ ಇವ್ರನ್ನ 100% ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. 100% ರಿಲೀಸ್ ಮಾಡಿದ್ದಾರೆ. ಸೊ ಸೆಕೆಂಡ್ ಪ್ಲೇಯರ್ ಯಾರು ಅಂತಂದ್ರೆ ಕರಣ್ ಶರ್ಮಾ. ಸೊ ಇವರು ಲಕ್ಕಿ ಚಾರ್ಮ್, ನಮ್ಮ ಆರ್ ಸಿ ಬಿಗೆ ಹೆಂಗೆ ಹಿಂಗೆ ಅಂತೆಲ್ಲ ಅನ್ಕೊಂಡಿದ್ವಿ, ಬಟ್ ಟ್ರೋಫಿ ಅಂತೂ ಗೆಲ್ಲಕ್ಕಾಗಲಿಲ್ಲ. ಇವ್ರಿಗೆ ಆಡಿಸಿದ್ರೆ ತಾನೆ, ಇವ್ರನ್ನ ಆಡಿಸಿದ್ರೆ ಇಲ್ಲ, ಟ್ರೈವ್ ಕೂಡ ಮಾಡ್ತಿಲ್ಲ. ವಯಸ್ಸಾಗಿದೆ ಅನ್ನೋ ಪ್ರಾಬಬ್ಲಿ ಆ ಒಂದು ಕಾರಣದಿಂದ, ಹೊಸ ಟ್ಯಾಲೆಂಟ್ನ ಹುಡ್ಕೋಣ ಅನ್ನೋ ಒಂದು ಕಾರಣದಿಂದ ಪ್ರಾಬಬ್ಲಿ ರಿಲೀಸ್ ಮಾಡಿದ್ರೆ ಅಂತ ಕಾಣಿಸ್ತದೆ. ಇವರ ಪೋಸ್ಟ್ ವ್ಯಾಲ್ಯೂ ಎಷ್ಟು ಅಂತಂದ್ರೆ, ಅಂದರೆ ಎಷ್ಟು ಕೋಟಿ ಕೊಟ್ಬಿಟ್ಟು ತಗೊಂಡಿರು ಅಂತಂದ್ರೆ ಕೋಟಿಲ್ಲ, ಇನ್ಫ್ಯಾಕ್ಟ್ 150,000 ಕೊಟ್ಬಿಟ್ಟು ತಗೊಂಡಿದ್ರು. 1.5 crores ಇವರಿಬ್ಬರಿಂದ ಉಳಿಯುತ್ತೆ ನಮಗೆ. ಸೊ ಥರ್ಡ್ ಪ್ಲೇಯರ್ ಯಾರು ಅಂತಂದ್ರೆ ಆಕಾಶ್ ದೀಪು. ಇವರು ಕೂಡ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಅಲ್ಲಿ ಅವಕಾಶ ಸಿಕ್ಕಿರುತ್ತೆ. ಒಂದು 2 ಮ್ಯಾಚ್ ಅಲ್ಲಿ ಏನೋ ಮಿಂಚ್ತಾರೆ, ಅದಾದ್ಮೇಲೆ ಸರಿ ಓಡಿಸ್ಕೊಂತಾರೆ ಮಾತ್ರ. ಸೊ ಇವರ ಪೋಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಕಡಿಮೆನೇ ಇರುತ್ತೆ, ಒಂದು 20 lakhs ಅಂತ ಕಾಣಿಸುತ್ತೆ. ಸೊ ಅಷ್ಟೊಂದೇನು ಮ್ಯಾಟರ್ ಆಗೋದಿಲ್ಲ ಅಂತಂದ್ರೂ ಕೂಡ, ಸೊ ಇವ್ರನ್ನು ಕೂಡ ರಿಲೀಸ್ ಮಾಡಿದ್ರೆ ಅಂತ ಒಂದು ಅಪ್ಡೇಟ್ ಬರ್ತಿದೆ. ಸೊ ಈ 3 ಜನ ಏನು ಹೇಳಿದೆ, ಸೊ ಇವ್ರು ನನ್ನ ಪ್ರಕಾರ ರಿಲೀಸ್ ಆಗ್ತಾರೆ ಅಂತ ನಿಮಗೆ ಪ್ರಿಡಿಕ್ಷನ್ ಅಲ್ಲಿ ಹೇಳಿದ್ದೆ. ಸೊ ಇವ್ರು 3 ಜನ ಕೂಡ ರಿಲೀಸ್ ಆಗಿದ್ದಾರೆ. 4ನೇ ಪ್ಲೇಯರ್ ಯಾರು ಅಂತಂದ್ರೆ ಸಿದ್ಧಾರ್ಥ್ ಕೋಲು. ನನ್ನ ಪ್ರಕಾರ ಇವ್ರು ರಿಲೀಸ್ ಆಗೋದಿಲ್ಲ ಅಂತ ಹೇಳಿದೆ. ಸೊ ಇವರು ಕೂಡ ರಿಲೀಸ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತದೆ. ರೀಸೆಂಟ್ ಆಗಿ ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಇವರ ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ ನ ಎತ್ತಿರೋದ್ರಿಂದ ನನ್ನ ಪ್ರಕಾರ ರಿಲೀಸ್ ಆಗೋದಿಲ್ಲ ಅಂತ ಹೇಳಿದೆ. ಬಟ್ ಆದ್ರೂ ಲಾಸ್ಟ್ ಸೀಸನ್ ಇವ್ರಿಗೇನೋ ಕನ್ವಿನ್ಸ್ ಆಗಿಲ್ಲ ಅಂತ ಕಾಣಿಸುತ್ತೆ. ಆರ್ ಸಿ ಬಿಗೆ ಇವ್ರು ಕೊಟ್ಟಂತ ಪರ್ಫಾರ್ಮೆನ್ಸು, ಇದ್ದಂತ ಒಂದು ಏನು ಹೇಳ್ತಾರೆ ಆ ಒಂದು ಎನ್ವೈರನ್ಮೆಂಟ್ ಇವ್ರಿಗೇನು ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಪ್ರಾಬಬ್ಲಿ ರಿಲೀಸ್ ಮಾಡಿದ್ರೆ ಅಂತ ಕಾಣಿಸುತ್ತೆ. ಇಲ್ಲಾಂದ್ರೆ ಸಯ್ಯದ್ ಮುಷ್ತಾಕ್ ಅಲಿ ಜಾಸ್ತಿ ನಂಬರ್ ಆಫ್ ವಿಕೆಟ್ಸ್ ಎತ್ತಿದ್ರು ಕೂಡ ಏನಕ್ಕೆ ರಿಲೀಸ್ ಮಾಡ್ತಾ ಇದ್ರು, ಹೊಸ ಟ್ಯಾಲೆಂಟ್ ನ ಹುಡ್ಕೋಕ್ಕೋಸ್ಕರ ಪ್ರಾಬಬ್ಲಿ ರಿಲೀಸ್ ಮಾಡಿದ್ರೆ ಅಂತ ಕಾಣಿಸುತ್ತೆ. ಇವರ ಪೋಸ್ಟ್ ವ್ಯಾಲ್ಯೂ ಅಂದ್ರೆ ಆಕ್ಷನ್ ಅಲ್ಲಿ ಎಷ್ಟು ಕೊಟ್ಬಿಟ್ಟು ತಗೊಂಡಿದ್ರು ಅಂತಂದ್ರೆ 75 lakhs ಕೊಟ್ಬಿಟ್ಟು ತಗೊಂಡಿದ್ರು. ಸೊ ಇವ್ರನ್ನ ರಿಲೀಸ್ ಮಾಡಿದ್ರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ 4ನೇ ಪ್ಲೇಯರ್ ಆಗಿ. 5ನೇ ಪ್ಲೇಯರ್ ಗೊತ್ತಿರೋದೆ ನಿಮಗೆ, ಮುಂಬೈಗೆ ಟ್ರೇಡ್ ಆಗಿದ್ದು ಪ್ಲೇಯರ್ ಜೇಸನ್ ಬ್ಯಾಂಡಾಫ್ ಅವರು ಮುಂಬೈಗೆ ಹೋಗಿದ್ದಾರೆ. ಸೊ ಟ್ರೇಡ್ ಮೂಲಕ 75 lakhಕ್ಕೆ ಸೇಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿಂದ ಯಾರು ಬಂದಿಲ್ಲ ಗುರು, ಅಲ್ಲಿಂದ ಯಾರು ಬಂದಿಲ್ಲ, ಇದು ಒಂಥರ ಒನ್ ಸೈಡೆಡ್ ಟ್ರೇಡ್ ಅಂತ ಹೇಳ್ಬೋದು. 75 lakhs ಆರ್ ಸಿ ಬಿ ಪರ್ಸ್ಗೆ ಆಡ್ ಆಗಿರುತ್ತೆ. ಸೊ ಅವರಿಗೆ ಕೊಟ್ಟಿದ್ರೆ ಅವರ ಪರ್ಸ್ ಅಲ್ಲಿ 75 lakhs ಮೈನಸ್ ಆಗಿರುತ್ತೆ ಅಷ್ಟೇ. ಸೊ ಅಷ್ಟೇ, 5 ಜನ, ಈ 5 ಜನ ಅಂತೂ ಪಕ್ಕ ರಿಲೀಸ್ ಆಗಿದ್ದಾರೆ ಆರ್ ಸಿ ಬಿ ಕಡೆಯಿಂದ. ಇನ್ನ ಒಂದು ಅಪ್ಡೇಟ್ ಬರ್ತಿದೆ, ಯಾರು ರಿಲೀಸ್ ಆಗಿದ್ದಾರೆ ಅಂತ ಅಂದ್ರೆ ಡೇವಿಡ್ ವಿಲ್ಲಿ ಅವರು ರಿಲೀಸ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಿದೆ. ಆರ್ ಸಿ ಬಿಗೆ ಚೆನ್ನಾಗೇನೆ ಪರ್ಫಾರ್ಮ್ ಮಾಡಿರ್ತಾರೆ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಅಲ್ಲಿ, ಚೆನ್ನಾಗೇನೆ ಅವಕಾಶಗಳು ಸಿಗುತ್ತೆ. ಕೊಟ್ಟಂತ ಅವಕಾಶದಲ್ಲಿ ಚೆನ್ನಾಗೇನೆ ಪರ್ಫಾರ್ಮ್ ಮಾಡಿದ್ರೆ 2 ಕೋಟಿ ಇವರ ವ್ಯಾಲ್ಯೂ, 2 ಕೋಟಿ ಕೊಟ್ಬಿಟ್ಟು ಆರ್ ಸಿ ಬಿ ತಗೊಂಡಿರ್ತಾರೆ ಲಾಸ್ಟ್ ಇಯರ್ ಅಲ್ಲಿ. ಸೊ ಇವ್ರನ್ನ ರಿಲೀಸ್ ಮಾಡಿದ್ರೆ ಅಂತ ಒಂದು ಅಪ್ಡೇಟ್ ಬರ್ತಿದೆ. ಇಲ್ಲಿ ಸೀನ್ ಏನು ಅಂತಂದ್ರೆ, ಸುಮಾರು ಜನ ಕೇಳ್ತಿರೋ ಕ್ವಶನ್ ಫಿನ್ ಅಲನ್ ಅಂತ. ಸೊ ಇವ್ರು ರಿಟರ್ನ್ ಆಗಿದಾರ ರಿಲೀಸ್ ಆಗಿದಾರ ಅಂತ, ಯಾಕಂದ್ರೆ ಬೆಂಕಿ ಪ್ಲೇಯರ್, 2 ವರ್ಷ ಆರ್ ಸಿ ಬಿ ಆಡ್ಸೇಲ್ಲ, ಟೀಮ್ ಅಲ್ಲಿ ಇದ್ರು ಕೂಡ ಸ್ಕ್ವಾಡ್ ಅಲ್ಲಿ ಇಟ್ಕೊಂಡಿದ್ರು ಕೂಡ. ಸೊ ಈ ಸೀಸನ್ ರಿಟರ್ನ್ ಆಗಿದಾರ ರಿಲೀಸ್ ಆಗಿದಾರ ಅಂತಾನೆ ಕ್ವಶನ್. ಇವರ ರಿಲೇಟೆಡ್ ಯಾವುದೇ ಅಪ್ಡೇಟ್ ಇಲ್ಲ, ಬಟ್ ನನ್ನ ಪ್ರಕಾರ ರಿಟರ್ನ್ ಮಾಡ್ಕೊಂಡಿದ್ರೆ ಆರ್ ಸಿ ಬಿ ಅಂತ ಅನ್ನಿಸ್ತಿದೆ. ಬಟ್ ಅಪ್ಡೇಟ್ಸ್ ನಾಳೆ ಬರೋ ಸಾಧ್ಯತೆ ಇದೆ, ಕಾದ್ ನೋಡೋಣ. ಫಿನ್ ಆಲನ್ ಆಗಿರ್ಬೋದು, ಸುಹೇಶ್ ಪ್ರಭುದೇಸಾಯಿ, ನಮ್ಮ ಗೌತಮ್ ಆಗಿರ್ಬೋದು, ಇನ್ನ ಸುಮಾರು ಜನ ಇದಾರಲ್ಲ ಹೊಸ ಮುಖಗಳು ಚಮ ಮೈಲಿಂದ. ಸೊ ಇವರೆಲ್ಲ ಏನಾಗಿದ್ದಾರೆ ಅಂತ ಅಪ್ಡೇಟ್ ಬಂದಿಲ್ಲ, ಇನ್ನ ರಿಟರ್ನ್ ಆಗಿದಾರ ರಿಲೀಸ್ ಆಗಿದಾರ ಅಂತ. ಸೊ ಪ್ರಾಬಬ್ಲಿ ಇವರೆಲ್ಲ ರಿಟರ್ನ್ ಆಗಿರ್ತಾರೆ ಅಂತ ಅನ್ನಿಸ್ತಿದೆ ನನ್ನ ಪ್ರಕಾರ. ಸೊ ಈ 6 ಜನನ ಮಾತ್ರ, 5ರಿಂದ 6 ಜನನ ಮಾತ್ರ ಆರ್ ಸಿ ಬಿ ಬಿಟ್ಟಿದ್ದಾರೆ. ಸೊ ಕಾದ್ ನೋಡೋಣ ಗುರು, ಅಪ್ಡೇಟ್ಸ್ ನಾಳೆ ಅಂತೂ ಆಬ್ವಿಯಸ್ಲಿ ಬಂದೇ ಬರುತ್ತೆ, ಅಫಿಷಿಯಲ್ ಅಪ್ಡೇಟು. ಸೊ ರಿಪೋರ್ಟ್ಸ್ ಪ್ರಕಾರ, ಸೋರ್ಸ್ ಪ್ರಕಾರ, ಸ್ಟ್ರಾಂಗ್ ಸೋರ್ಸ್ ಪ್ರಕಾರ ಬರ್ತಿರೋದಿಷ್ಟು ಈ 5 ಜನ ಅಥವಾ 6 ಜನ ರಿಲೀಸ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ನಿಮ್ಗೆ ಏನಿಸುತ್ತೆ, ಈ 5 ಜನ ಅಥವಾ 6 ಜನ ರಿಲೀಸ್ ಆಗಿರೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.